ಪವರ್ ಟಿವಿಯ ಬ್ಯಾಕ್ ಟು ಬ್ಯಾಕ್ ಸ್ಟಿಂಗ್ ಆಪರೇಷನ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಲಂಚಬಾಕ್ ಅಧಿಕಾರಿಗಳ ವಿರುದ್ಧ ಡಿಸಿಪಿ ನೇತೃತ್ವದಲ್ಲಿ ತನಿಖೆಗೆ ಆದೇಶವನ್ನು ನೀಡಲಾಗಿದೆ. ಈಗಾಗಲೇ ಪವರ್ ಟಿವಿ ವಿಸ್ತೃತವಾದಂತಹ ವರದಿಯನ್ನು ಪ್ರಸಾರ ಮಾಡಿತ್ತು. ಸ್ಟಿಂಗ್ ಆಪರೇಷನ್ ಮೂಲಕ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಲಂಚವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ನಿಮ್ಮ ಪವರ್ ಟಿವಿ ಬಿತ್ತರ ಮಾಡಿತ್ತು. 8 ಟ್ರಾಫಿಕ್ ಇನ್ಸ್ಪೆಕ್ಟರ್ಗಳು 3 ಎಸಿಪಿಗಳ ವಿರುದ್ಧ ತನಿಖೆಗೆ ರಾಜ್ಯ ಸರ್ಕಾರ ಈಗ ಆದೇಶವನ್ನು ಹೊರಡಿಸಿದೆ. ಪಶ್ಚಿಮ ವಿಭಾಗದ ಸಂಚಾರಿ ವಲಯದ ಡಿಸಿಪಿ ಕುಲದೀಪ್ ಜೈನ್ ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸಲಾಗಿದೆ. ಲಂಚ ಪಡೆಯುವಾಗ ಪವರ್ ಟಿವಿ ಕ್ಯಾಮೆರಾಗೆ 11 ಆಫೀಸರ್ಸ್ ಸಿಕ್ಕಿಬಿದ್ದಿದ್ರು. ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ಬೆನ್ನಲ್ಲೇ ಕ್ರಮಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಖಚಿತ ಅಂತ ಈಗಾಗಲೇ ಗೃಹ ಸಚಿವರಾದ ಜ್ಞಾನೇಂದ್ರ ಅವರು ಕೂಡ ಹೇಳಿದ್ರು. ಪವರ್ಫುಲ್ ವರದಿಗೆ ಸ್ಪಂದಿಸಿ ಕ್ರಮಕ್ಕೆ ಈಗ ಗೃಹ ಸಚಿವರು ಮುಂದಾಗಿದ್ದಾರೆ. ಗೃಹ ಸಚಿವರಿಗೆ ಧನ್ಯವಾದವನ್ನು ಕೂಡ ಅರ್ಪಿಸ್ತಾ ಇದ್ದೀವಿ. ಲಂಚಬಾಕ್ ಅಧಿಕಾರಿಗಳ ವಿರುದ್ಧ ಈಗ ತನಿಖೆಗೆ ಆದೇಶವನ್ನು ನೀಡಲಾಗಿದೆ. ಎಷ್ಟು ದುಡ್ಡು ಕೊಟ್ಟರು ನಗರ ಭಾಗದಲ್ಲಿ ಎಲ್ಲ ರೀತಿಯ ವಾಹನಗಳು ಓಡಾಡೋಕೆ ಅನುವು ಮಾಡಿಕೊಡ್ತಾ ಇದ್ರು. ಈ 11 ಟ್ರಾಫಿಕ್ ಅಧಿಕಾರಿಗಳು ಈಗ ಅವರ ವಿರುದ್ಧ ತನಿಖೆಗೆ ರಾಜ್ಯ ಸರ್ಕಾರ ಆದೇಶಿಸಿದೆ. ಇದು ಪವರ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಈಗಾಗಲೇ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇತ್ತು. ಆದಷ್ಟು ಬೇಗ ಇವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಈಗ ರಾಜ್ಯ ಸರ್ಕಾರವೇ ಆದೇಶವನ್ನು ಹೊರಡಿಸಿದೆ, ಅವರ ವಿರುದ್ಧ ತನಿಖೆ ಮಾಡುವುದಕ್ಕೆ.